ಇವತ್ತು ನೀವೇ ಸಾಕ್ಷಿಯಾಗಿದ್ದೀರಿ, ಅವರ ಪಕ್ಷದ ಪಸತ್ತು ಪ್ರತಿಯೊಬ್ಬರು ಸಾಕ್ಷಿಯಾಗಿದ್ದೀರಿ. ಈ ಗ್ಯಾರಂಟಿ ಯೋಜನೆ ಜಾರಿ ಮಾಡಿರೋ ಸುಳ್ಳ, ಗ್ಯಾರಂಟಿ ಯೋಜನೆ ಜಾರಿ ಮಾಡಕ್ಕೆ ಆಗಲ್ಲ ಅಂದ್ಮೇಲೆ ನಿಮ್ಮ ಕ್ಷೇತ್ರದಲ್ಲೂ ನಿಮ್ಮ ಮತಕ್ಷೇತ್ರಗಳಲ್ಲೂ ಈ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಅರ್ಜಿ ಹಾಕಬಾರ್ದು ಅಂತ ನೀವು ಯಾರು ಹೇಳಿದ್ರ, ಇದನ್ನ ಪಡ್ಕೊಳ್ಳೋದು ತಪ್ಪು ಅಂತ ಹೇಳಿದ್ರ, ಈ ಯೋಜನೆ ಅನರ್ಥದಿಂದ ಕೂಡಿದೆ, ಅಪಾರ್ಥದಿಂದ ಕೂಡಿದೆ, ಇದರ ಲಾಭವನ್ನು ನೀವು ಪಡಿಬೇಡಿ ಅಂತ ನೀವು ಯಾರು ಹೇಳಿದ್ರ? ನಿನ್ನೆ ಸನ್ಮಾನ್ಯ ರಾಜ್ಯಪಾಲರು ಮಾಡಿದಂತ ಭಾಷಣವನ್ನ ಯಾವಾದಾರದ ಮೇಲೆ ನೀವು ಸುಳ್ಳು ಅಂತ ಹೇಳ್ತೀರಿ? ನಿಮ್ಮ ಮನೆ, ನಿಮ್ಮ ಬೆಂಬಲಿಗರು, ನಿಮ್ಮ ಕ್ಷೇತ್ರದ ಮತ್ತಾರು, ಎಲ್ಲ ಜನಾಂಗದ ಬಡವರು ಈ ಯೋಜನೆಯ ಲಾಭವನ್ನು ಪಡೆದ ಮೇಲೆ ಯಾವಾದಾರದ ಮೇಲೆ ಯೋಜನೆ ಸುಳ್ಳು ಅಂತ ಹೇಳ್ತೀರಾ? ನಿಮ್ಮ ಮನೆ ಪಕ್ಕದಲ್ಲೂ ಕೇಳಿ ಒಬ್ಬ ಬಡವನ್ನ ಇದು ಗ್ಯಾರಂಟಿ ಯೋಜನೆ ಸಿಗ್ತಾ ಇದೆಯಲ್ಲಪ್ಪ ಅಂತ. ಅಲ್ಲಿ ನೀವು ಸುಳ್ಳು ಹೇಳೋದಕ್ಕೆ ತಯಾರಾಗಿ ಬಂದಿರೋ, ನಾವೇನು ಮಾಡಕ್ಕಾಗಲ್ಲ. ಸುಳ್ಳು ಸುಳ್ಳು ವಿಚಾರದಲ್ಲಿ ಸುಳ್ಳು ಸುಳ್ಳು ಸುಮ್ಮನೆ ಸುಮ್ಮನೆ ಸುಮ್ಮನೆ. ಇವತ್ತು ದೇಶದಲ್ಲಿ ಆರ್ಥಿಕ ಅಸಮಾನತೆ ಹೆಚ್ಚುತ್ತಿರುವ ಇಂದಿನ ಸಂದರ್ಭದಲ್ಲಿ ಅದನ್ನು ಕಡಿಮೆ ಮಾಡುತ್ತಾ ಆರ್ಥಿಕವಾಗಿ ಮುನ್ನಡೆ ಸಾಧಿಸುವ ಅಭಿವೃದ್ಧಿ ಪಥವನ್ನು ಕರ್ನಾಟಕ ಅನುಸರಿಸುತ್ತಿದೆ. ಅಭಿವೃದ್ಧಿ ಎಂದರೆ ಕೇವಲ ಆರ್ಥಿಕ ಅಭಿವೃದ್ಧಿ ಮಾತ್ರವಲ್ಲ, ಸುಸ್ಥಿರ ಅಭಿವೃದ್ಧಿ, ಸಾಮಾಜಿಕ ಸಾಮರಸ್ಯಗಳು ಕೂಡ ಅದರಲ್ಲಿ ಸೇರಿವೆ. ಈ ಆಯಾಮಗಳಲ್ಲ ಕರ್ನಾಟಕ ಮಾದರಿಯನ್ನು ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದ ಕ್ಷಣದಿಂದಲೇ ಅನುಸರಿಸುತ್ತಾ ಬಂದಿದೆ. ಈ ಮಾದರಿಯನ್ನು ಇನ್ನಷ್ಟು ಸಶಕ್ತಗೊಳಿಸಿ ಕರ್ನಾಟಕ ರಾಜ್ಯವನ್ನು ಇಡೀ ದೇಶದಲ್ಲಿ ವಿಶಿಷ್ಟವಾಗಿ ರೂಪಿಸುವುದು ನನ್ನ ಸರ್ಕಾರದ ಗುರಿಯಾಗಿದೆ. ಈ ಮಾತು ನಿಮ್ಮಲ್ಲಿ ಕೋಪಕ್ಕೆ ಕಾರಣ ಆಗ್ತಿದೆ ಅನ್ನೋದನ್ನ ನಾನು ನಿನ್ನೆ ನೀವೆಲ್ಲರೂ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟಾಗ ನಾನು ಗಮನಿಸಿದ್ದು. ಇಲ್ಲಿ ನಾವು ಉಳ್ಳವರಿಗೆ ಮಾತ್ರ, ಇವತ್ತು ರಾಷ್ಟ್ರದಲ್ಲಿ ಆದಾಯ ಯಾರ ಹತ್ರ ಹೋಗ್ತಾ ಇದೆ, ಈ ದೇಶದ ಸಂಪತ್ತು ಎತ್ತಸಾಗ್ತಾ ಇದೆ, ಬಡವನಿಗೆ ಯೋಜನೆಗಳೇನು, ಬಡವನ ಪಾಲನೆ ಕಲ್ಯಾಣ ಕಾರ್ಯಕ್ರಮಗಳೇನು, ಅವರನ್ನು ಮೇಲೆತ್ತಕ್ಕಂಥ ಯೋಜನೆಗಳೇನು, ಈ ವಿಚಾರವಾಗಿ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ವಿಚಾರವನ್ನ ನಮ್ಮ ಸರ್ಕಾರ ಜವಾಬ್ದಾರಿಯಿಂದ ಹೆಜ್ಜೆ ಇಡ್ತದೆ ಅಂದ್ರೆ ನೀವು ಮುಕ್ತ ಕಂಠದಿಂದ ಸ್ವಾಗತಿಸಿ ಬೆಂಬಲಿಸಬೇಕು ಅನ್ನೋದು ನನ್ನ ವಾದ. ಈ ವಿಚಾರದಲ್ಲಿ ಹೆಚ್ಚುತ್ತಿರ್ತಕ್ಕಂಥ ಆರ್ಥಿಕ ಅಸಮಾನತೆಯಿಂದ ಬಸವಳಿದ ಜನರಿಗೆ ಸರ್ಕಾರ ಕೊಟ್ಟಂತ 5 ಗ್ಯಾರಂಟಿಗಳ ಬಗ್ಗೆ ಅದರ ಅವಶ್ಯಕತೆ ಎಷ್ಟಿತ್ತು ಅನ್ನೋದಕ್ಕೆ ಇವತ್ತು ರಾಜ್ಯದಲ್ಲಿ ಅರ್ಜಿಗಳ ಮಹಾಪೂರನೇ ಹರಿದು ಬಂದಿರತಕ್ಕಂಥದ್ದು ಸಾಕ್ಷಿ. ಈ ದಾಖಲೆ ನೀವು ಯಾರು ಬೇಕಾದ್ರೆ ನೀವು ತಗೊಳ್ಳಿ, ಅರ್ಜಿಗಳು ಎಷ್ಟು ಬಂದಿದ್ದಾವೆ, ಯಾವ್ದಕ್ಕೆ ಅಂತ, ಯಾವ್ಯಾವ ತಾಲೂಕಿನಲ್ಲಿ ಯಾವ ಕ್ಷೇತ್ರದಲ್ಲಿ ಎಷ್ಟು ಅರ್ಜಿ ಬಂದಿದೆ ಅಂತ ತಗೊಳ್ಳಿ. ಹಾಗಾದ್ರೆ ಗ್ಯಾರಂಟಿ ಬೇಡ ಅಂತ ಆ ಜನ ಹೇಳಿದ್ರೆ ನಿಮ್ ಮಾತಿಗೆ ಬೆಲೆ ಸಿಗ್ತಿತ್ತು. ನನಗೆ ಯಾಕೋ ನೀವು ನಿಮ್ಮ ಜನತೆಗೆ ವಿರುದ್ಧವಾಗಿದ್ದೀರಿ ಅನ್ನೋಂತ ಭಾಸ ಆಗ್ತಾ ಇದೆ ಇಲ್ಲಿ. ಇನ್ನು ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕ್ರೋಢೀಕೃತವಾಗಿತ್ತು, ಇದನ್ನ ಹಂಚತಕ್ಕಂಥ ಕೆಲಸ ತಪ್ಪ ಸನ್ಮಾನ್ಯ ಅಧ್ಯಕ್ಷ. ಇವತ್ತು ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲಿ ಈ ರೀತಿ ಯೋಜನೆಗಳಿದ್ದಾವೋ ಇಲ್ವೋ, ಆದ್ರೆ ನಾವು ಎದೆಮುಟ್ಟಿ ಹೇಳ್ತೇವೆ ಕರ್ನಾಟಕದವರು, ಸಂಪತ್ತಿನ ಕಾಲನ್ನ ಸರ್ವರಿಗೂ ಹಂಚತಕ್ಕಂಥ, ಅತ್ಯಂತ ಕಡುಬಡವನನ್ನ ಮಧ್ಯಮ ವರ್ಗದವನನ್ನಾಗಿ ಮಾಡತಕ್ಕಂಥ ಜವಾಬ್ದಾರಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ಇವತ್ತು ಮುಂದೆ ಬಂದಿವೆ. ಇದನ್ನೇ ಸನ್ಮಾನ್ಯ ರಾಜ್ಯಪಾಲರು ನಿನ್ನೆ ಹೇಳಿದ್ದು, ಇದನ್ನ ಸುಳ್ಳು ಅಂತ ಯಾವ ಮಾತಿನಲ್ಲಿ ಹೇಳ್ತೀರಿ? ಇವತ್ತು ಬಡವನನ್ನ ಅತಿ ಕಡಿಮೆ ಬಡವನನ್ನಾಗಿ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ. ಯಾತಕ್ಕಾಗಿ ಈ ಮಾತು ನಿಮ್ಮ ಬಾಯಿಂದ? ಹಲವಾರು ಪತ್ರಿಕೆಗಳಲ್ಲಿ ನಿನ್ನೆ ಇದು ರಾಜ್ಯಪಾಲರ ಭಾಷಣವನ್ನು ಇವತ್ತು ಹೊಗಳು ಬಲ್ತಿದ್ರು. ಹಾಗಾದ್ರೆ ಪತ್ರಿಕೆಗಳಲ್ಲಿ ಬರೆದಿರ್ತಕ್ಕಂಥ ಬರವಣಿಗೆಗಳು ಸುಳ್ಳ, ಅವರ ಸಂಪಾದಕೀಯದಲ್ಲಿ ಮಾತಾಡಿದ್ದಾರೆ, ಅದನ್ನ ಮುಂದೆ ನಾನು ನಿಮ್ ಮುಂದೆ ಇಡ್ತೇನೆ. ಅದರ ಜೊತೆಗೆ ನಮ್ಮಲ್ಲಿ ಇವತ್ತು 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡ್ತಿರ್ಬೇಕಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಆ ಒಂದು ಬ್ಯಾಂಕ್ ವಿಚಾರದಲ್ಲೋ, ಅವರ ಆಧಾರ್ ಕಾರ್ಡ್ ವಿಚಾರದಲ್ಲೋ, ಜೋಡಣೆ ವಿಚಾರದಲ್ಲೋ ಸಣ್ಣ ಪುಟ್ಟ ತಪ್ಪಾಗಿರೋದನ್ನು ಕೂಡ ಸರಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಭವಿಷ್ಯದತ್ತ ದೃಷ್ಟಿ ನೆಟ್ಟಿರುವ ಫ್ಯೂಚರಿಸ್ಟಿಕ್ ಸರ್ಕಾರ ಇದು. ಅದರ ಜೊತೆಯಲ್ಲಿ ನೆಮ್ಮದಿಯ ನಾಳೆಗಳನ್ನ ಜನತೆ ಪಾಲಿಗೆ ಸಂತೃಪ್ತಿಯಿಂದ ಇರತಕ್ಕಂಥ ರೀತಿಯಲ್ಲಿ ಕರು ಉದ್ದೇಶನ ಹೊಂದಿರತಕ್ಕಂಥದ್ದು ಈ ನೀತಿಗಳಲ್ಲಿ ಹೊಸ್ತನವನ್ನ ಅಳವಡಿಸಿಕೊಂಡಿದೆ. ಆರ್ಥಿಕತೆ ಬೆನ್ನೆಲುಬಾಗಿರುವ ಕೃಷಿ, ಕೈಗಾರಿಕೆ ಹಾಗೂ ಸೇವಾ ರಂಗಗಳಲ್ಲಿ ಹೊಸ ಭರವಸೆಗಳನ್ನು ಹುಟ್ಟುಹಾಕಿ
ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು ಹಾಗೂ ಜೀವನ ಭದ್ರತೆಯನ್ನು ಕಲ್ಪಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇದೆ ಅನ್ನೋದನ್ನ ಮುನ್ನುಡಿಯನ್ನ ಬರೆದಿರ್ತಕ್ಕಂಥದ್ದನ್ನ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ ಮುನ್ನುಡಿಯನ್ನ ಪ್ರಥಮ ಹೆಜ್ಜೆಯಲ್ಲೇ ನೀವು ಟೀಕೆ ಮಾಡಿದ್ರೆ ಸಾಧನೆಗೆ ಅಡ್ಡಿಪಡಿಸ್ತಾ ಇದ್ದೀರಿ ಅನ್ನೋದು ಜನತೆಗೆ ಭಾಸ ಆಗುತ್ತೆ.